ಈಗ ಸ್ಪೀಕರ್ ಕೇಳುವ ಪ್ರಶ್ನೆ ಮಾತ್ರ ಕೇಳಿ, ನೋ ಪೊಲಿಟಿಕ್ಸ್. ಹೌದು, ಇದರ ಬಗ್ಗೆ ಎರಡು ಮೂರು ಇವತ್ತು ಪ್ಲಾನ್ ಮತ್ತು ಆಲೋಚನೆ ಇದೆ. ಇದನ್ನ ನಾವು ನಮ್ಮ ಇಲಾಖೆಯ ಡಿಪಾರ್ಟ್ಮೆಂಟ್ ಅಧಿಕಾರಿ ವರ್ಗದ ಜಿ ಸಿ ಅವರಿಗೆ ಚರ್ಚೆ ಮಾಡಿದ್ದಾರೆ. ನಾನು ಮತ್ತು ನಮ್ಮ ವಿಧಾನ ಪರಿಷತ್ತಿನ ಸಭಾಪತಿಯಿಂದ ಬಸ ಹೋರಾಟ ಕೂತು ಚರ್ಚೆ ಮಾಡಿ ಇದಕ್ಕೆ ಅಂತಿಮದ ರೂಪ ನಾವು ಕೊಡ್ತೇವೆ. ರಾಜ್ಯದ ಜನರಿಗೆ ಏನ್ ಹೇಳ್ತೀರಿ? ಯಾವುದೇ ರೀತಿ ಬೆಂಗಳೂರು ಒಂದ್ ಹಂತದಲ್ಲಿ ಭಯ ಬೀಳಿಸುವಂತಹ ಕೃತ್ಯಗಳು ನಡೀತಾ ಇದೆ ಅನ್ನುವಂತ ಆತಂಕ ಕೂಡ ಇರುವಂತದ್ದು, ಏನ್ ಹೇಳ್ತೀರಿ? ಈ ಒಂದು ಘಟನೆ ಇಡೀ ರಾಜ್ಯದ ಜನತೆ ಸರ್ವರು ಕೂಡ ಖಂಡಿಸಿದ್ದಾರೆ. ಯಾರೇ ಇವತ್ತಿರಲಿ, ಇಂಥ ದೇಶದ್ರೋಹಿ ಮತ್ತು ಸಮುದ್ರ ಶಕ್ತಿ ಯಾರಿದ್ದಾರ, ಅವರ ಮಟ್ಟವನ್ನು ಅವರನ್ನು ಮಾತ್ರ ಹಿಂದೆದ್ದಂತ ಷಡ್ಯಂತರ ಮಾಡುವಂತ ಅನ್ನೋನ್ ಕೂಡ ಸರ್ಕಾರ ಇವತ್ತು ಮಟ್ಟ ಹಾಕಲೇಬೇಕು. ಶಾಂತಿಯುತವಾದ ಮತ್ತು ನಿರ್ಭಯವಾದ ಸಮಾಜ ಇದ್ರೆ ಮಾತ್ರ ಇವತ್ತು ಅಭಿವೃದ್ಧಿ ಮತ್ತು ಜನ ನೆಮ್ಮದಿ ಜೀವನ ಮಾಡಲಿಕ್ಕೆ ಸಾಧ್ಯವಾಗ್ತದೆ. ಅದಕ್ಕಾಗಿ ಯಾರು ಇವತ್ತು ಈ ಶಾಂತಿಯುತವಾದ ನಮ್ಮ ರಾಜ್ಯವನ್ನು ಇವತ್ತು ಅದನ್ನು ಹೆಸರು ಕೇಳಿಸಲಿಕ್ಕೆ ಅಥವಾ ಬೇರೆ ಉದ್ದೇಶದಿಂದ ಇವತ್ತು ಪ್ರಯತ್ನ ಪಡ್ತಿದ್ದಾರ, ಅಂಥವ್ರು ಮಟ್ಟ ಹಾಕುವಂಥ ಕೆಲಸ ಇವತ್ತು ಸರ್ಕಾರ ಏನು ಇವತ್ತು ಕ್ರಮ ಕೈಗೊಂಡಿದೆ, ಅದನ್ನು ಮುಂದೆ ಕೂಡ ತೆಗೊಂಡು ಹೋಗಬೇಕಂತ ಹೇಳಲಿಕ್ಕೆ ನಾನು ಇವತ್ತು ಬಯಸಿ. ಅದು ಯಾರು ಪತ್ತೆ ಹಚ್ಚಬೇಕು, ಅವರನ್ನು ಮಾತ್ರ ಹಿಂದೆ ಯಾರಿದ್ದಾರೆ, ಉದ್ದೇಶ ಏನು, ಮತ್ತು ಇನ್ನು ಮುಂದೆ ಈ ರೀತಿಯ ಕೃತ್ಯ ಮಾಡಲಿಕ್ಕೆ ಧೈರ್ಯ ಬರದಂತಹ ಒಂದು ಶಿಕ್ಷಣ ಕೊಡಬೇಕಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ರಾಜಕಾರಣ ನೋಡಿ, ಈ ಸಂದರ್ಭದಲ್ಲಿ ಯಾರು ಕೂಡ ರಾಜಕಾರಣ ಮಾಡಲೇಬಾರದು. ಈ ಒಂದು ಸಂದರ್ಭ ರಾಜಕೀಯ ಮಾಡುವವರು ಬಹುಶಃ ಅದು ರಾಜ್ಯದ ಹಿತಾಸಕ್ತಿಗೆ ಅನುಗುಣವಾಗಿ ಇರುವುದಿಲ್ಲ. ಯಾಕಂತ ಹೇಳಿದ್ರೆ ಈಗ ನಾವೆಲ್ಲ ಒಗ್ಗಟ್ಟಾಗಿರ್ಬೇಕು. ನಾವೇನದು ನಮ್ಮ ಮಧ್ಯೆ ಭಿನ್ನಾಭಿಪ್ರಾಯ ತಂದ್ರೆ ಅದರ ಪ್ರಯೋಜನವನ್ನು ಈ ದುಷ್ಕರ್ಮಿಗಳು ವಹಿಸ್ತಾರೆ. ಬಾಂಬ್ ಇಡುವಂತ ದುಷ್ಕರ್ಮಿಗಳು, ಅವ್ರ ದೇಶದ್ರೋಹಿಗಳು, ಅವ್ರಿಗೆ ಯಾವುದೇ ಜಾತಿ ಇಲ್ಲ, ಯಾವುದೇ ಧರ್ಮ ಇಲ್ಲ, ಯಾವುದೇ ವರ್ಗ ಇಲ್ಲ. ಅವ್ರು ಏನಾದ್ರು ಇಟ್ಟಂತ ಸಂದರ್ಭದಲ್ಲಿ ಯಾವ ಜಾತಿ, ಯಾವ ಧರ್ಮದ ಯಾವ್ಗೆ ಅಗಾಯ ಆಗ್ತದೆ, ಯಾವ ತೀರಿ ಹೋಗ್ತದೆ ಯಾರಿಗೂ ಕೂಡ ಗೊತ್ತಿರುವುದಿಲ್ಲ. ಅದಕ್ಕೆ ಮಾನವೀಯತೆ ಇಲ್ಲಂತ, ಕರುಣೆ ಇಲ್ಲಂತ, ಮನುಷ್ಯರಲ್ಲಂತ ಮನುಷ್ಯರನ್ನು ನಾವು ಯಾರು ಕೂಡ ಸಹಿಸಿಕೊಳ್ಬಾರ್ದು ಹೇಳಲಿಕ್ಕೆ ಬಯಸ್ತೇವೆ. ಯಾರೋ ಒಬ್ರು ಮಾಡಿದ್ದಕ್ಕೆ ಇಡೀ ವರ್ಗವನ್ನು ಸರಿಯಲ್ಲ ಅಲ್ಲ, ಅದು ಎಲ್ಲರೂ ಕೂಡ ಹೇಳ್ತಾರೆ. ಯಾವ ಒಬ್ಬ ಮಾಡಿದ ತಪ್ಪಿಗೆ ಇಡೀ ವರ್ಗವನ್ನು ಹೇಳ್ಬಾರ್ದು, ಎಲ್ಲಿ ಕೂಡಿತು ಸರಿಯಲ್ಲ. ಎಲ್ಲರೂ ಕೂಡ ಒಗ್ಗಟ್ಟಾಗಿರ್ಬೇಕು. ಇದರಲ್ಲಿ ನಾವು ಈಗ ಪತ್ತೆ ಹಚ್ಚಬೇಕು, ಪತ್ತೆ ಹಚ್ಚಿ ಎಲ್ಲರೂ ಕೂಡ ಸಹಕಾರ ಕೊಡಬೇಕು. ಪತ್ತೆ ಹಚ್ಚಿದ ನಂತರ ಅವ್ರು ಯಾರು, ಏನು, ಅವ್ರ ಹಿಂದೆ ಏನು, ಅವ್ರು ಯಾವ ಉದ್ದೇಶ ಮಾಡಿದ್ದಾರೆ, ಎಲ್ಲ ಕೂಡ ಬಯಲು ಕೇಳಿಕೊಂಡು ಇವರಿಗೆ ಕೂಡ ಕಠಿಣ ಶಿಕ್ಷೆ ಆಗಬೇಕು. ಇವರು ಹಿಂದಿದ್ದವರು ಕೂಡ ಕಠಿಣ ಶಿಕ್ಷೆ ಆಗಬೇಕು. ಇನ್ನು ಮುಂದೆ ಇಂಥ ಧೈರ್ಯ ಬರದ ರೀತಿಯಲ್ಲ ಕ್ರಮ ತಗೊಳ್ಬೇಕಂತ ಹೇಳಲಿಕ್ಕೆ ಬಯಸ್ತೇನೆ. ನೋಡಿ, ನಾನೀಗ ರಾಜಕೀಯವಾಗಿ ನಾನು ಕೂಡ ಮಾತಾಡಲಿಕ್ಕೆ ಹೋಗುದಿಲ್ಲ. ಇಲ್ಲಿ ಕರ್ನಾಟಕ ರಾಜ್ಯದ ಜನತೆ, ಕನ್ನಡಿಗರು, ಕರ್ನಾಟಕದಲ್ಲಿ ನೆಲೆಸುವ ಸರ್ವ ಜನರ ಒಂದು ಇದು ಬಯಕೆ. ನಾವೆಲ್ಲ ಕನ್ನಡಿಗರು ಒಂದು, ಕನ್ನಡ ಒಂದು, ಕರ್ನಾಟಕ ಒಂದು, ನಾವೆಲ್ಲ ಅನ್ನ ತಂಬಿದ್ರಂತ ನಾವು ಜೀವನ ಮಾಡ್ತೇವೆ. ಇದರ ಮಧ್ಯೆ ಯಾರಾದರೂ ಬೇರೆ ಪರಿಸ್ಥಿತಿ ಬಂದರೆ ಅದಕ್ಕೆ ಯಾರು ಜನ ಅವಕಾಶ ಮಾಡಿ ಕೋರ್ಬಾರ್ದು ಅಂತ ಹೇಳಲಿಕ್ಕೆ ಬಯಸ್ತೇನೆ.